ಬಿಜೆಪಿ ಸರ್ಕಾರ ವರ್ತಕ ಸರ್ಕಾರ, ಅದು ಬಿಜೆಪಿ ಸರ್ಕಾರ ಅಲ್ಲ, ವರ್ತಕ ಸರ್ಕಾರ ಸರ್ಕಾರ ನಡೆಸೋದು. ಈ ಸರ್ಕಾರ ಹಿಂದೆ ಇರೋದು ಆರ್ ಎಸ್ ಎಸ್ ಬ್ರೈನ್. ಸರ್ಕಾರ ಕೇಂದ್ರದಲ್ಲಿ ಇದೆ, ಅದು ಕೇವಲ ಎರಡೋ ಮೂರೋ ದೊಡ್ಡ ಶ್ರೀಮಂತರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಇವತ್ತಿರು. ಪಾಲಿಸಿ ಕಮಿಷನ್, ಪಾಲಿಸಿ ಕಮಿಷನ್ ತೆಗೆದು ನೋಡ್ರಿ, ಎಲ್ಲರೂ ಒಂದೇ ಜನಾಂಗದವರು, ಎಲ್ಲ ಆರ್ ಎಸ್ ಎಸ್ ಸ್ಟಾಲ್ವರ್ಡ್ಸ್ ಇದ್ದಾರೆ. ಅವ್ರಿಗೆ ಏನು ಬೇಕು ಆ ಪಾಲಿಸಿಗಳನ್ನ ನಿರ್ಮಾಣ ಮಾಡಿ ಥ್ರೂ ಮೋದಿ ಅಂಡ್ ಶಹ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಕೃಷಿಯ ಮೂರು ಕರಾಳ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದನ್ನು ವಿರೋಧಿಸಿ ದೇಶಾದ್ಯಂತ ರೈತರು ಪ್ರತಿಭಟನೆ ನಡೆಸುತ್ತಾ ಇಂದಿಗೆ 7 ತಿಂಗಳುಗಳಾಗಿವೆ. ರೈತರು ಸತತ ಹೋರಾಟ ನಡೆಸಿದರೂ ಕೂಡ ಮೋದಿ ಸರ್ಕಾರ ಕಾಯ್ದೆಗಳನ್ನು ಹಿಂಪಡೆಯಲು ಆಮೆ ವೇಷ ನಡೆಸುತ್ತಿದೆ. ಆದ ಕಾರಣ ಮೋದಿಯವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಮಹಾತ್ಮ ಗಾಂಧಿ ಪ್ರತಿಮೆ ಹತ್ತಿರ ರೈತರ ಪರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎಸ್ಆರ್ ಹಿರೇಮಠ್, ವೆಂಕನಗೌಡ ಪಾಟೀಲ್, ಲಕ್ಷ್ಮಣ್ ಬಕ್ಕಾಯಿ, ಶ್ರೀ ಕಲ್ಮೇಶ್ ಲಿಗಾಡಿ, ರೈತರು ಹಾಗೂ ಕೃಷಿ ಕಾರ್ಮಿಕರು ಭಾಗಿಯಾಗಿದ್ದರು. ಬಿಜೆಪಿ ಸರ್ಕಾರ ವರ್ತಕ ಸರ್ಕಾರ, ಅದು ಬಿಜೆಪಿ ಸರ್ಕಾರ ಅಲ್ಲ, ವರ್ತಕ ಸರ್ಕಾರ ಸರ್ಕಾರ ನಡೆಸೋದು. ಈ ಸರ್ಕಾರ ಹಿಂದೆ ಇರೋದು ಆರ್ ಎಸ್ ಎಸ್ ಬ್ರೈನ್. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ, ಕಾಂಗ್ರೆಸ್ ಸರ್ಕಾರದ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇತ್ತು, ನಿಮ್ಮ ಪ್ಲಾನ್ಸ್ ಆ್ಯಂಡ್ ಕಮಿಷನ್ ಅಲ್ಲಿ ತಯಾರಾಗ್ತಿದ್ದು. ಬಟ್ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ, ಮೋದಿ ಸರ್ಕಾರ ಬಂದ ಮೇಲೆ ಪ್ಲಾನಿಂಗ್ ಆಫ್ ಇಂಡಿಯಾ ಕ್ಯಾನ್ಸಲ್ ಮಾಡಿದರೆ ಅಲ್ಲಿ ಏನು ಇಟ್ಕೊಂಡು ನಾವು ನೀತಿ ಆಯೋಗ, ಪಾಲಿಸಿ ಕಮಿಷನ್, ಪಾಲಿಸಿ ಕಮಿಷನ್ ತೆಗೆದು ನೋಡ್ರಿ, ಎಲ್ಲರೂ ಒಂದೇ ಜನಾಂಗದವರು, ಎಲ್ಲ ಆರ್ ಎಸ್ ಎಸ್ ಸ್ಟಾಲ್ವರ್ಡ್ಸ್ ಇದ್ದಾರೆ. ಅವ್ರಿಗೆ ಏನು ಬೇಕು ಆ ಪಾಲಿಸಿಗಳನ್ನ ನಿರ್ಮಾಣ ಮಾಡಿ ಥ್ರೂ ಮೋದಿ ಅಂಡ್ ಶಹ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪ್ರೆಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ರನ್ನಿಂಗ್ ಅಂಡರ್ ದ ಪಾಲಿಸಿ ಕಮಿಷನ್ ಅಂಡ್ ಪಾಲಿಸಿ ಕಮಿಷನ್ ಮೆಂಬರ್ಸ್ ಆರ್ 100% ದೇ ಆರ್ ಬಿಲಾಂಗ್ಸ್ ಟು ಆರ್ ಎಸ್ ಎಸ್ ಫಂಡಮೆಂಟಲ್ ಮೆಂಬರ್. ಅವ್ರದ್ದು ಸಿದ್ಧಾಂತನೇ ಇದೆ, ಅವ್ರು ಹೋರಾಟ ಮಾಡೋದು ಕೇವಲ 3% ಜನರಿಗೋಸ್ಕರ. ಈ ದೇಶಕ್ಕೆ ತಕ್ಕಂಥ ಪುರೋಹಿತರು, ಬ್ರಾಹ್ಮಣರು, ಬಡವಾಶಾಹಿಗಳು, ರಣವೀರ್ ಸಿಂಗ್ ಅವರು, ದೇಶಪಾಂಡೆ, ಜಾಗೀರ್ ದಾಸ್, ಕುಲಕರ್ಣಿ, ಇವ್ರ ಸಲುವಾಗಿ ಹೋರಾಡ್ತಾರೆ ವಿನಃ ಇಲ್ಲಿರ್ತಕ್ಕಂಥ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ ಯಾರೂ ಪುಣ್ಯ ಕೊಡುವತ್ತು ಎಳ್ಳಷ್ಟು ಕೆಲಸ ಮಾಡಲಾಗಿಲ್ಲ. ಇನ್ನೊಂದು ಮಾತು ನಾನು ಮುಗಿಸ್ಬಿಡ್ತೀನಿ. ಮೋದಿಯವರು ಗಂಟಾ ಗೋಷ್ಠಿ ಎಲ್ಲ ಕಡೆ ಹೇಳ್ತಾರೆ, ಒಂದೇ ಸರ್ಕಾರ, ಒಂದೇ ದೇಶ, ಒಂದೇ ಭಾರತ, ಒನ್ ನೇಷನ್, ಒನ್ ರೇಷನ್. ಮುಂದೆ ಬರ್ತಕ್ಕಂಥ ಸರ್ಕಾರದ ಚುನಾವಣೆ ಇರಬಾರ್ದು ಅಂತ ಹೇಳ್ತಾರೆ. ಅದ ಐಎಲ್ಪಿ ಮೋದಿ ಈಗ ಕೋವಿಡ್ ಗೈಡೆನ್ಸ್ ರೂಲ್ಸ್ ಮಾಡ್ತಾರೆ. ಯಾಕೆ ನಿಮ್ಗೆ ಗೊತ್ತಿರಲಿ, ಕೋವಿಡ್ ಗೈಡೆನ್ಸ್ ರೂಲ್ಸ್ ಮಾಡೋದು ಅದು ರೇಟ್ ಕಡಿಮೆ ಆಗೈತೆ ಅಂತ ಅಲ್ಲ, ಶಾರ್ಟ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತ್ ಕಲಿಸಿ ಚುನಾವಣೆ ಬರ್ತದೆ. ಮುಂದೆ ಅಕ್ಟೋಬರ್ದಾಗ ಮೂರನೇ ಇಲ್ಲ ಸೀರಿಯಸ್ ಆಗಿ ಬರ್ತದೆ, ಅದನ್ನ ಮುಂದೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗ ಒಂದು 2 ತಿಂಗಳು ರಿಲ್ಯಾಕ್ಸೇಷನ್ ಮಾಡಿ, ಇಲ್ಲಿ ಏನು ದುಡ್ಡು ಕೈಸಲ್ಲ, ಇನ್ ನೇಮ್ ಆಫ್ ಕೋವಿಡ್ ಆಪರೇಷನ್, ಆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ. ಜನ ಅಲ್ಲೇ ರೈತ ಹೋರಾಟಗಾರರು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ 200 ದಿನಗಳಿಂದ ಹೋರಾಟವನ್ನು ನಡೆಸಿದರೂ ಕೂಡ ಒಂದು ಕಿಂಚಿತ್ತು ನೋಡಿದಂಥ ಸರ್ಕಾರಗಳನ್ನು ನಾವು ನೋಡದೆ ನಾವೆಲ್ಲ ಜನಗಳ ಮನೆಯೊಳಗೆ ಕೂಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವೆಲ್ಲ ಮಾಡ್ಕೋಬೇಕಾಗಿದೆ. ಇವತ್ತು ಕೊರೋನಾ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಅದರ ಮೂಲಕ ಆ ಕೊರೋನಾದಿಂದ ನಮ್ಮ ಜೀವವನ್ನು ಉಳಿಸ್ಕೊಳ್ಳ, ಇವತ್ತು ಮುಂದಿನ ಬದುಕಿಗಾಗಿ ನಾವು ಯಾವ ರೀತಿ ಬದುಕಬೇಕು, ಈ ಶಾಸನಗಳು ಹೆಂಗಿರ್ಬೇಕು ಅನ್ನೋದಕ್ಕೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೂ ನಾವು ಹಿಂದೆ ಸರಿಬಾರದು ಅನ್ನೋದನ್ನ ನಾವಿವತ್ತು ಒಂದು ನಿರ್ಧಾರ ಮಾಡ್ಕೊಳ್ಳೋಣ. ಇವತ್ತು ಏನು ಸರ್ಕಾರ ಕೇಂದ್ರದಲ್ಲಿ ಇದೆ, ಅದು ಕೇವಲ ಎರಡೋ ಮೂರೋ ದೊಡ್ಡ ಶ್ರೀಮಂತರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಇವತ್ತಿರು. ನಾನು ನೇರವಾಗಿ ಅಪಾದನೆ ಮಾಡ್ತೇನೆ, ಇವತ್ತು ಮೋದಿ ಸರ್ಕಾರ ಮಾಡುವಂತ ಪ್ರತಿಯೊಂದು ಕಾನೂನು ಅದು ಒಂದೇ ಅಂಬಾನಿ ಫ್ಯಾಮಿಲಿಗೆ ಒಳ್ಳೇದಾಗ್ತದೆ, ಇಲ್ಲ ಅದಾನಿ ಫ್ಯಾಮಿಲಿಗೆ ಒಳ್ಳೇದಾಗ್ತದೆ. ಯಾಕೆಂದರೆ ಧಿಕ್ಕಾರ ಐತಿಹಾಸಿಕ ರೈತ ಹೋರಾಟಕ್ಕೆ, ಐತಿಹಾಸಿಕ ರೈತ ಹೋರಾಟಕ್ಕೆ, ರೈತ ವಿರೋಧಿ ಜನ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ